ಮೈಸೂರು ದಸರಾ ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿದ್ದು ಇವತ್ತು ರಾಷ್ಟ್ರಪತಿಯಿಂದ ದಸರಾ ಉದ್ಘಾಟನೆ ನಡೆಯಲಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕೆಲವೇ ಹೊತ್ತಿನಲ್ಲಿ ದಸರಾ ಉದ್ಘಾಟನೆಯನ್ನ ಮಾಡಲಿದ್ದಾರೆ. ನಾಡ ಹಬ್ಬ ಮೈಸೂರು ದಸರಾಗೆ ಇನ್ನು ಕೆಲವೇ ಹೊತ್ತಿನಲ್ಲಿ ಚಾಲನೆಯನ್ನ ನೀಡಲಿದ್ದಾರೆ. ಯಾಕಂದ್ರೆ ರಾಷ್ಟ್ರಪತಿಗಳು ಆದ ಬಳಿಕ ಮೊದಲ ಬಾರಿಗೆ ಒಂದು ರಾಜ್ಯಕ್ಕೆ ಅವರು ಪ್ರವಾಸವನ್ನ ಕೈಗೊಳ್ಳತಾ ಇರೋದು, ಭೇಟಿಯನ್ನ ಕೊಡ್ತಾ ಇರೋದು, ಅದು ಕೂಡ ನಮ್ಮ ಕರ್ನಾಟಕಕ್ಕೆ ಮೊದಲು ಅನ್ನೋದು ವಿಶೇಷ. ಈ ಸಂದರ್ಭದಲ್ಲಿ ದಸರಾ ದರ್ಬಾರ್ ಕೆಲವು ಹೊತ್ತಿನಲ್ಲಿ ನಡೆಯೋದಿಕ್ಕೆ ಇದೆ. ಆದರೆ ಅದಕ್ಕಿಂತ ಮುಂಚೆ ನಾಡ ಹಬ್ಬ ದಸರಾಗೆ ಚಾಲನೆ ಸಿಗುತ್ತೆ. ಬೆಳಗ್ಗೆ 9:30 ಕ್ಕೆ ಚಾಮುಂಡಿಗೆ ವಿಶೇಷ ಪೂಜೆಯನ್ನ ಮಾಡಲಿದ್ದಾರೆ. ಮೈಸೂರಿಗೆ ರಾಷ್ಟ್ರಪತಿ ಅವರು ಈಗಾಗಲೇ ಆಗಮಿಸಿರೋದು. ಹಾಗೇನೇ ಬೆಳಗ್ಗೆ 9:45 ರಿಂದ 10:05 ರ ಒಳಗೆ ದಸರಾದ ಉದ್ಘಾಟನೆ ನೆರವೇರಲಿದೆ. ದೇವಿಗೆ ಪುಷ್ಪಾರ್ಚನೆಯನ್ನ ಮಾಡುವುದರ ಮೂಲಕ ದಸರಾಗೆ ವಿದ್ಯುಕ್ತವಾಗಿ ಚಾಲನೆಯನ್ನ ನೀಡಲಿದ್ದಾರೆ. ದಸರಾ ಉದ್ಘಾಟನೆಯಲ್ಲಿ ಗವರ್ನರ್ ಸಿಎಂ ಭಾಗಿಯಾಗಲಿದ್ದಾರೆ. ದಸರಾ ಉದ್ಘಾಟನೆ ಬಳಿಕ ಬುಡಕಟ್ಟು ಜನರನ್ನ ಕೂಡ ರಾಷ್ಟ್ರಪತಿ ಭೇಟಿಯಾಗಲಿದ್ದು ಹುಣಸೂರು ಪಿರಿಯಾಪಟ್ಟಣ ಎಚ್ಡಿ ಕೋಟೆಯ 14 ಬುಡಕಟ್ಟು ಜನರ ಜೊತೆ ರಾಷ್ಟ್ರಪತಿಯವರ ಫೋಟೋ ಸೆಷನ್ ಇರುತ್ತೆ. 10 ನಿಮಿಷಗಳ ಕಾಲ ಫೋಟೋ ಸೆಷನ್ಗೆ ಅವಕಾಶವನ್ನ ಮಾಡಲಾಗಿದೆ. ಬೆಳಗ್ಗೆಯಿಂದ 11:30 ರವರೆಗೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಸಾರ್ವಜನಿಕರಿಗೆ ದೇವರ ದರ್ಶನಕ್ಕೆ ನಿರ್ಬಂಧವಿದೆ. ರಾಷ್ಟ್ರಪತಿ ದಸರಾ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಭಾಗವಹಿಸಬಹುದು. ಕಾರ್ಯಕ್ರಮ ಮುಗಿದ ನಂತರ ಎಂದಿನಂತೆ ದೇವರ ದರ್ಶನಕ್ಕೆ ಅವಕಾಶ ಇರಲಿದೆ. ಮೈಸೂರಿನಲ್ಲಿ ರಾಷ್ಟ್ರಪತಿಗಳ ವೇದಿಕೆ ಕಾರ್ಯಕ್ರಮ ರಂಗೇರಲಿದೆ. ನಾಗರ ಕುಣಿತ ಇದೆ. ಇನ್ನು ಬಿಳಿಗಿರಿ ರಂಗನ ಬೆಟ್ಟದ ಸೋಲಿಗರನ್ನ ಉಡುಗೊರೆಯಾಗಿ ನೀಡಲಾಗುತ್ತೆ. ವಿಶೇಷ ಉಡುಗೊರೆಯನ್ನ ಸಿದ್ಧಪಡಿಸಲಾಗಿದೆ. ಇನ್ನು ಮೈಸೂರು ದಸರಾಗೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಆದರೆ ವೇದಿಕೆಯಲ್ಲಿ ಆಹ್ವಾನಿತರಿಗೆ ಗೊಂದಲ ಉಂಟಾಗಿದೆ. ಈಗ ಆಹ್ವಾನಿತರ ಆಸನಗಳ ವಿಚಾರದಲ್ಲಿ ಗೊಂದಲ ಉಂಟಾಗಿದ್ದು ಪೊಲೀಸರ ವಿರುದ್ಧವೇ ಈಗ ಬಿಜೆಪಿ ಮುಖಂಡರು ತಿರುಗಿ ಬಿದ್ದಿದ್ದಾರೆ. ಯಾಕಂದ್ರೆ ಒಂದಷ್ಟು ಪ್ರೋಟೋಕಾಲ್ಗಳು ಇರುತ್ತೆ. ಯಾರ್ಯಾರು ಬರಬೇಕು, ಯಾರ್ಯಾರು ವೇದಿಕೆಯಲ್ಲಿ ಕುಳಿತುಕೊಳ್ಬೇಕು, ಎಲ್ಲೆಲ್ಲಿ ಆಸನದ ವ್ಯವಸ್ಥೆ ಇರಬೇಕು ಅಂತ ಹೇಳಿ ರಾಷ್ಟ್ರಪತಿಗಳಾಗಿರ್ಬೋದು, ಪ್ರಧಾನಮಂತ್ರಿಗಳು ಬರುವಂತಹ ಸಂದರ್ಭದಲ್ಲಿ, ಹಾಗಾಗಿ ಈಗ ಒಂದಷ್ಟು ಗೊಂದಲ ಉಂಟಾಗಿದೆ. ಅಲ್ಲಿ ಬಿಜೆಪಿ ಮುಖಂಡ ಕಾಪು ಸಿದ್ದಲಿಂಗ ಸ್ವಾಮಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಲ್ಲಿ ಪೊಲೀಸರನ್ನ. ಆಹ್ವಾನಿತರ ಗ್ಯಾಲರಿಗೆ ಬಿಡ್ತಾ ಇಲ್ಲ ಅಂತ ಹೇಳಿ ಪೊಲೀಸರಿಗೆ ತರಾಟೆಗೆ ತೆಗೆದುಕೊಂಡಿದ್ದು, ಪೊಲೀಸರಿಂದ ಕಾಪು ಸಿದ್ದಲಿಂಗ ಸ್ವಾಮಿ ಸಮಾಧಾನಕ್ಕೆ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ರಾಷ್ಟ್ರಪತಿಗಳು ಬರುವಂತಹ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಬಹಳ ಅಚ್ಚುಕಟ್ಟಾಗಿ ಮಾಡಬೇಕಾಗುತ್ತೆ. ಇನ್ನೊಂದು ಕಡೆ ಪೊಲೀಸರು ಕೂಡ ಅಷ್ಟೇ ರೀತಿಯಾದಂತಹ ಟೆನ್ಷನ್ ಇರುತ್ತೆ. ಅಂದ್ರೆ ಎಲ್ಲಾ ರೀತಿಯಲ್ಲಿ ಯಾವುದೇ ರೀತಿಯ ಲೋಪ ಆಗದ ಹಾಗೆ ನೋಡಿಕೊಳ್ಳುವಂತಹ ಜವಾಬ್ದಾರಿ ಕೂಡ ಪೊಲೀಸ್ ಇಲಾಖೆಯ ಮೇಲಿದೆ. ಜೊತೆಗೆ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಆಗಿರಬಹುದು, ಜನರನ್ನ ಸಾರ್ವಜನಿಕರನ್ನ ನಿಯಂತ್ರಣ ಮಾಡುವಂತಹ ವಿಚಾರ, ಯಾರ್ಯಾರಿಗೆ ಆಹ್ವಾನ ನೀಡಲಾಗಿದೆ, ಹೇಗೆ ಈ ರೀತಿಯಾಗಿ ಒಂದು ಕಾರ್ಯಕ್ರಮ ಮಾಡುವಂತಹ ಸಂದರ್ಭದಲ್ಲಿ, ಅದು ಕೂಡ ಇಡೀ ಒಂದು ವಿಶ್ವವೇ ನೋಡ್ತಾ ಇರುವಂತಹ ಒಂದು ಕಾರ್ಯಕ್ರಮ, ಇಡೀ ವಿಶ್ವವೇ ಮೈಸೂರು ದಸರಾದ ಉದ್ಘಾಟನೆ ಆಗತ್ತೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಅಷ್ಟೇ ಕಾತರದಿಂದ ನೋಡ್ತಾ ಇರ್ತಾರೆ. ಹಾಗಾಗಿ ರಾಷ್ಟ್ರಪತಿಗಳು ಇವತ್ತು ಆಗಮಿಸ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಸರಿಯಾದಂತಹ ಸಿದ್ಧತೆಗಳು ಆಗಬೇಕಾಗತ್ತೆ, ಸರಿಯಾದ ರೀತಿಯಲ್ಲಿ ಅಚ್ಚುಕಟ್ಟಿನ ವ್ಯವಸ್ಥೆಯನ್ನ ಮಾಡಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಒಂದಷ್ಟು ಗೊಂದಲ ಕೂಡ ಅಲ್ಲಿ ಉಂಟಾಗಿದೆ. ಆಹ್ವಾನಿತರ ಗ್ಯಾಲರಿಗೆ ಬಿಡ್ತಾ ಇಲ್ಲ ಅಂತ ಹೇಳಿ ಅಲ್ಲಿ ಬಿಜೆಪಿ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾಪು ಸಿದ್ದಲಿಂಗ ಸ್ವಾಮಿ ಸಮಾಧಾನಕ್ಕೆ ಆ ಸಂದರ್ಭದಲ್ಲಿ ಪೊಲೀಸರು ಪ್ರಯತ್ನವನ್ನ ಮಾಡಿದ್ದಾರೆ. ಇನ್ನು ಮೈಸೂರಿನಲ್ಲಿ ಈಗಾಗಲೇ ನಾಡ ಹಬ್ಬ ದಸರಾದ ಉದ್ಘಾಟನೆಗೆ ಎಲ್ಲಾ ರೀತಿಯ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಹಾಗಾದ್ರೆ ಯಾವ ರೀತಿಯಾಗಿ ಈಗಾಗಲೇ ರಾಷ್ಟ್ರಪತಿಗಳ ಆಗಮನ ಆಗಿದೆ, ಯಾವ ರೀತಿಯಾಗಿ ವೆಲ್ಕಮ್ ಮಾಡಿಕೊಳ್ಳಲಾಗಿದೆ, ಈ ಎಲ್ಲಾ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ರಿಪೋರ್ಟರ್ ಸುನಿಲ್ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಇನ್ನು ಕೆಲವೇ ಹೊತ್ತಿನಲ್ಲಿ ದಸರಾದ ಉದ್ಘಾಟನೆ ಆಗಲಿದೆ, ವಿದ್ಯುಕ್ತವಾಗಿ ಚಾಲನೆಯನ್ನ ಕೂಡ ನೀಡಲಿದ್ದಾರೆ. ರಾಷ್ಟ್ರಪತಿಗಳ ಆಗಮನ, ಹಾಗೆಯೇ ಅವರನ್ನು ಯಾವ ರೀತಿಯಾಗಿ ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಯಿತು, ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ? ಖಂಡಿತ ನವಿತಾ, ಈಗಾಗಲೇ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈಗಾಗಲೇ ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣ ಏನಿದೆ, ಈ ವಿಮಾನ ನಿಲ್ದಾಣಕ್ಕೆ ಈಗಾಗಲೇ ಆಗಮಿಸಿರ್ತಕ್ಕಂಥದ್ದು. ಏನು ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ಪುಷ್ಪಗುಚ್ಛ ನೀಡುವ ಮೂಲಕ ರಾಷ್ಟ್ರಪತಿಗಳನ್ನು ಬರಮಾಡಿಕೊಂಡಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟ ಏನಿದೆ ಈ ಬೆಟ್ಟಕ್ಕೆ ಆಗಮಿಸ್ತಾರೆ. ಇಲ್ಲಿ ವೇದಿಕೆ ಕಾರ್ಯಕ್ರಮ ಇರತಕ್ಕಂಥದ್ದು, ಇಲ್ಲಿ ಸುಮಾರು 9:45 ರಿಂದ 10:05 ರಲ್ಲಿ ಸಲ್ಲುವಂಥ ಶುಭ ಲಗ್ನ ಅಂದರೆ ವೃಶ್ಚಿಕ ಶುಭ ಲಗ್ನ ಏನಿದೆ ಈ ಲಗ್ನದಲ್ಲಿ ಇಲ್ಲಿ ಏನು ಉತ್ಸವ ಮೂರ್ತಿ ಅಂದರೆ ಚಾಮುಂಡಿ ತಾಯಿ ಉತ್ಸವ ಮೂರ್ತಿ ಏನಿದೆ ಇಲ್ಲಿ ಪುಷ್ಪಾರ್ಚನೆ ಮಾಡುವ ಮೂಲಕ ಈ ಬಾರಿಯ ಏನು 2022 ಒಂದು ದಸರಾ ಚಾಲನೆ ಏನಿದೆ ಈ ಚಾಲನೆಯನ್ನು ಕೊಡುವಂಥದ್ದು. ನೀವೀಗ ದೃಶ್ಯದಲ್ಲಿ ನೋಡ್ತಿರ್ಬೋದು, ಸಾಕಷ್ಟು ಜನರು ಈಗಾಗಲೇ
ವೇದಿಕೆಯ ಮುಂಭಾಗದಲ್ಲಿ ಹಾಸನರಾಗಿರತಕ್ಕಂತದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಜನರುಗಳು ಬಂದಿರತಕ್ಕಂತದ್ದು ಈ ಬಾರಿ ಪೊಲೀಸ್ ಇಲಾಖೆ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಂಡಿರತಕ್ಕಂತದ್ದು ಇದೆ ಎಲ್ಲೋ ಒಂದು ಕಡೆ ರಾಜಕೀಯ ಪ್ರಮುಖ ನಾಯಕರುಗಳು ಏನಿದ್ದಾರೆ ಅವರಿಗೆ ಗೊಂದಲಕ್ಕೆ ಹೆಡೆ ಮಾಡ್ಕೊಟ್ಟಿದೆ ಅಂತಾನೆ ಹೇಳಬಹುದು ಬಿಜೆಪಿಯ ಮುಖಂಡರಾಗಿರತಕ್ಕಂತ ಕಾಪು ಸಿದ್ದಲಿಂಗ ಸ್ವಾಮಿ ಏನಿದ್ದಾರೆ ಅವರು ಪೊಲೀಸರನ್ನ ತರಾಟೆಗೆ ತೆಗೆದುಕೊಂಡಿದ್ರು ಸಾಕಷ್ಟು ಅಂದ್ರೆ ಅವರು ಕೂರತಕ್ಕಂತ ಆಸನದ ಗೊಂದಲ ಏರ್ಪಟ್ಟಿತ್ತು ಹೀಗಾಗಿ ಸಾಕಷ್ಟು ಒಂದು ತರಾಟೆಯನ್ನು ತೆಗೆದುಕೊಂಡಿದ್ರು ನಂತರ ಪೊಲೀಸರು ಅವರನ್ನ ಸಮಾಧಾನ ಪಡಿಸುವಂತ ಕೆಲಸವನ್ನ ಮಾಡಿದ್ರು ನಿಮಗೆ ಈ ದೃಶ್ಯದಲ್ಲಿ ನೋಡ್ತಿರಬಹುದು ವೇದಿಕೆ ಯಾವ ರೀತಿ ಸಿದ್ಧವಾಗಿದೆ ಅಂತ ಇಲ್ಲಿ ಪ್ರತಿ ವರ್ಷ ಈ ಒಂದು ವೇದಿಕೆಯಲ್ಲಿ ಸಾಕಷ್ಟು ಜನ ಇರ್ತಾ ಇದ್ರು ರಾಜಕೀಯ ಮುಖಂಡರುಗಳು ಇರ್ತಿದ್ರು ಆದರೆ ಈ ಬಾರಿ 7 ಆಸನಗಳನ್ನು ಅಷ್ಟೇ ಈ ಒಂದು ವೇದಿಕೆಯಲ್ಲಿ ಹಾಕಿರತಕ್ಕಂತದ್ದು ಕಾರಣ ಇಷ್ಟೇ ರಾಷ್ಟ್ರಪತಿಗಳು ಮೊದಲನೇ ಬಾರಿಗೆ ಇತಿಹಾಸದಲ್ಲಿ ಒಂದು ಏನು ದಸರಾವನ್ನ ಉದ್ಘಾಟನೆಯನ್ನ ಮಾಡಲಿಕ್ಕೆ ಆಗಮಿಸ್ತಾ ಇರತಕ್ಕಂತದ್ದು ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಸಾಕಷ್ಟು ಒಂದು ಒಂದು ಸಾಕಷ್ಟು ಒಂದು ಭದ್ರತೆಯನ್ನ ತೆಗೆದುಕೊಂಡಿರತಕ್ಕಂತದ್ದು ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಸವಾಲಾಗಿರತಕ್ಕಂತದ್ದು ಯಾಕಂದ್ರೆ ರಾಷ್ಟ್ರಪತಿಗಳು ಬಂದಂತ ಸಂದರ್ಭದಲ್ಲಿ ಅವರಿಗೆ ಭದ್ರತೆಯನ್ನ ನೀಡಬೇಕಾಗುತ್ತೆ ಈ ದೃಷ್ಟಿಯಿಂದ ಸುಮಾರು 5,500 ಪೊಲೀಸರನ್ನ ನಿಯೋಜನೆ ಮಾಡಿರತಕ್ಕಂತದ್ದು ಹೀಗಾಗಿ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಪೊಲೀಸರು ಕೂಡ ಏನು ಇಂತಿಷ್ಟೇ ಜನರನ್ನ ಬಿಡಬೇಕು ಅನ್ನುವಂತ ಒಂದು ನಿಯಮವನ್ನ ಪಾಲಿಸ್ತಾ ಇರತಕ್ಕಂತದ್ದು ಪೊಲೀಸರು ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಂಡು ಪಾಸ್ ಇರತಕ್ಕಂತವರನ್ನ ನೋಡಿ ಒಳಗಡೆ ಬಿಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಏನು ಎಂಪಿ ಆಗಬಹುದು ಎಂಎಲ್ಎ ಗಳಾಗಬಹುದು ಇವರೆಲ್ಲರೂ ಕೂಡ ವೇದಿಕೆಯ ಮೇಲಲ್ಲ ವೇದಿಕೆಯ ಮುಂಭಾಗದಲ್ಲಿ ಅವರಿಗೆ ಆಸನವನ್ನ ಮಾಡ್ಕೊಂಡಿರತಕ್ಕಂತದ್ದು ಆದರೆ ಏನು ವೇದಿಕೆಯ ಮೇಲೆ ಏನು ಮುಖ್ಯಮಂತ್ರಿಗಳಾಗಬಹುದು ಮತ್ತೆ ಗೃಹ ರಾಜ್ಯಪಾಲರಾಗಬಹುದು ಇಂತ ಪ್ರಮುಖ ಏನು ಹುದ್ದೆಯಲ್ಲಿ ಇರತಕ್ಕಂತವರಿಗೆ ಮಾತ್ರ ಅವಕಾಶವನ್ನ ಮಾಡ್ಕೊಳ್ಳಲಾಗಿದೆ ಹೀಗಾಗಿ ಎಂಪಿ ಎಂಎಲ್ಎಗಳು ಎಲ್ಲರೂ ಕೂಡ ಒಂದು ವೇದಿಕೆಯ ಮುಂಭಾಗದಲ್ಲಿ ಇರತಕ್ಕಂತ ಆಸನದಲ್ಲೇ ಕುಳಿತುಕೊಳ್ಳಬೇಕಾದಂತ ಅನಿವಾರ್ಯ ಇರತಕ್ಕಂತದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಎಲ್ಲರೂ ಕೂಡ ಆಗಮಿಸಿದ್ದಾರೆ ಸುಮಾರು ವೇದಿಕೆ ಮುಂಭಾಗದಲ್ಲಿ 1,100 ಜನರಿಗೆ ಕೂರಲಿಕ್ಕೆ ಒಂದು ಅವಕಾಶವನ್ನ ಮಾಡ್ಕೊಟ್ಟಿರತಕ್ಕಂತದ್ದು ಈಗಾಗಿ ಏನು ರಾಷ್ಟ್ರಪತಿಗಳು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಯಾರನ್ನಾದ್ರೂ ಮಾತನಾಡಿಸುವಂತಹ ಪ್ರಯತ್ನ ಮಾಡಬಹುದಾ ಯಾಕಂದ್ರೆ ಮೊದಲ ಬಾರಿಗೆ ರಾಷ್ಟ್ರಪತಿಗಳು ಈ ಒಂದು ವಿದ್ಯುಕ್ತವಾದಂತಹ ಚಾಲನೆಯನ್ನ ಮೈಸೂರು ದಸರಕ್ಕೆ ನೀಡುವಂತದ್ದು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಈಗಾಗಲೇ ಯಾರ್ಯಾರು ಗಣ್ಯರು ಅಲ್ಲಿ ಆಗಮಿಸಿದ್ದಾರೆ ಮತ್ತೊಂದ್ ಕಡೆ ಎಷ್ಟು ಹೊತ್ತಿಗೆ ಈಗ ರಾಷ್ಟ್ರಪತಿಗಳು ಅಲ್ಲಿಗೆ ಆಗಮಿಸುವ ಚಾನ್ಸಸ್ ಇದೆ ಯಾಕಂದ್ರೆ 9:45 ಒಂದು ಶುಭ ಮುಹೂರ್ತ ಇರೋದ್ರಿಂದ ಹೌದು ನವಿತಾ ಈಗಾಗಲೇ ಮೈಸೂರಿಗೆ ರಾಷ್ಟ್ರಪತಿಗಳು ಆಗಮಿಸಿದ್ದಾರೆ ಚಾಮುಂಡಿ ಬೆಟ್ಟಕ್ಕೆ ಸುಮಾರು 9:30 ಸಮಯದಲ್ಲಿ ರಾಷ್ಟ್ರಪತಿಗಳು ಚಾಮುಂಡಿ ಬೆಟ್ಟಕ್ಕೆ ಆಗಮಿಸುವಂತ ನಿರೀಕ್ಷೆ ಇರತಕ್ಕಂಥದ್ದು ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಅವರ ಆಗಮನಕ್ಕೆ ಕಾಯ್ತಾ ಇರತಕ್ಕಂಥದ್ದು ಈಗಾಗಲೇ ಅನೇಕ ಗಣ್ಯರು ಕೂಡ ಆಗಮಿಸಿದ್ದಾರೆ ಜಿ ಟಿ ದೇವೇಗೌಡರಾಗ್ಬೋದು ಏನು ಬಿಜೆಪಿಯ ಪ್ರಮುಖ ನಾಯಕರುಗಳಾಗ್ಬೋದು ಹೀಗೆ ಉನ್ನತ ಹುದ್ದೆಯಲ್ಲಿ ಇರತಕ್ಕಂಥ ಸಾಕಷ್ಟು ಸಂಖ್ಯೆಯ ಜನಪ್ರತಿನಿಧಿಗಳು ಕೂಡ ಈಗಾಗಲೇ ಆಗಮಿಸಿದ್ದಾರೆ ಹಲವು ಮಂದಿ ಆಗಮಿಸಿ ಏನು ವೇದಿಕೆಯ ಬಗ್ಗೆ ಕೂಡ ಈಗಾಗಲೇ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು ಇನ್ನು ಕೆಲವೇ ಹೊತ್ತಿನಲ್ಲಿ ರಾಷ್ಟ್ರಪತಿಗಳು ವೇದಿಕೆಗೆ ಆಗಮಿಸ್ತಾರೆ ಆಗಮಿಸಿದಂಥ ನಂತರದಲ್ಲಿ ತಾಯಿ ಚಾಮುಂಡೇಶ್ವರಿ ಏನಿದ್ದಾರೆ ಅವರ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆಯನ್ನು ಕೂಡ ಮಾಡಿ ಈ ಬಾರಿಯ ದಸರಾವನ್ನು ಉದ್ಘಾಟನೆಯನ್ನು ಮಾಡ್ತಾರೆ ನವಿತಾ ಎಸ್ ನಿಜವಾಗ್ಲೂ ಕೂಡ ಒಂದು ರೀತಿಯಾದಂತಹ ಹೆಮ್ಮೆ ಅಂತಾನೆ ಹೇಳಬೇಕಾಗುತ್ತೆ ಯಾಕಂದ್ರೆ ರಾಷ್ಟ್ರಪತಿಗಳಾದ ಬಳಿಕ ಮೊದಲ ಬಾರಿಗೆ ಅವರು ಕರ್ನಾಟಕಕ್ಕೆ ಬರ್ತಾರೆ ಅಂದ್ರೆ ಮೊದಲ ರಾಜ್ಯವೇ ಕರ್ನಾಟಕ ಅಂತ ಹೇಳಿ ಈ ಹಿನ್ನೆಲೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಇಲ್ಲಿ ಯಾಕಂದ್ರೆ ಅವರನ್ನ ಕರೆ ತರುವಂತಹ ಪ್ರಯತ್ನದಲ್ಲಿ ಕರ್ನಾಟಕದ ಅನೇಕ ನಾಯಕರು ಅನೇಕ ಪ್ರಯತ್ನಗಳನ್ನ ಪಟ್ಟಿದ್ರು ಹಾಗೇನೆ ಜನರಿಗೆ ಯಾವ ರೀತಿಯಾದ ಎಕ್ಸೈಟ್ಮೆಂಟ್ ಏನಾದ್ರು ಮಾತನಾಡಿಸಬಹುದಾ ಅಲ್ಲಿ ಯಾಕಂದ್ರೆ ಒಂದಷ್ಟು ಅಲ್ಲಿ ಬೇರೆ ಬೇರೆ ರೀತಿಯ ಬ್ಯಾರಿಕೇಡ್ ಅನ್ನು ಹಾಕಿದ್ದಾರೆ ಅದನ್ನು ಕೂಡ ಕಾಣಿಸ್ತಾ ಇದೆ ಏನಾದ್ರು ಟ್ರೈ ಮಾಡಬಹುದಾ ಸುನಿಲ್ ಹಾ ನವಿತಾ ಮಾತನಾಡಿಸ್ತೀನಿ ಇಲ್ಲಿರ್ತಕ್ಕಂಥ ಒಂದಷ್ಟು ಜನರು ಈಗಾಗಲೇ ಕೂತಿರ್ತಕ್ಕಂಥದ್ದು ಅಧಿಕಾರಿಗಳು ಇದ್ದಾರೆ ಜೊತೆಗೆ ಸಾರ್ವಜನಿಕರು ಕೂಡ ಆಗಮಿಸಿರ್ತಕ್ಕಂಥದ್ದು ಎಲ್ಲರೂ ಕೂಡ ರಾಷ್ಟ್ರಪತಿಗಳ ಆಗಮನವನ್ನ ಕಾಯ್ತಾ ಇರತಕ್ಕಂಥದ್ದು ಹೀಗಾಗಿ ಅವರು ಕೂಡ ಯಾವ ರೀತಿ ಆಗಮನವನ್ನ ಕಾದು ನೋಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಇವ್ರನ್ನ ಕೂಡ ಸರ್ ರಾಷ್ಟ್ರಪತಿಗಳು ಆಗಮಿಸ್ತಾ ಇದ್ದಾರೆ ಏನನ್ನಿಸ್ತದೆ ಸರ್ ಖುಷಿ ಆಗ್ತದೆ ಎಷ್ಟೊತ್ತು ಬರ್ಬೋದು ಅನ್ನೋ ನಿರೀಕ್ಷೆ ಏನಾದ್ರೂ ಇದೆಯಾ ನಿಮ್ಗೆ ಏನಾದ್ರು ಅದೇ ಸರ್ ಏನ್ ಪ್ರೋಟೋಕಾಲ್ ಇದೆ ನವಿತಾ ಇಲ್ಲಿರ್ತಕ್ಕಂಥವ್ರು ಕೂಡ ಅವರು ಕೂಡ ರಾಷ್ಟ್ರಪತಿಯ ಆಗಮನವನ್ನ ಕಾಯ್ತಾ ಇರ್ತಕ್ಕಂಥದ್ದು ಪ್ರೋಟೋಕಾಲ್ ರೀತಿ ಅವರು ಕೂಡ 9:00 ಬರ್ತಾರೆ ಅಂತಕ್ಕಂಥ ಮಾತನ್ನ ಅವರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ಕೆಲವೇ ಹೊತ್ತಿನಲ್ಲಿ ರಾಷ್ಟ್ರಪತಿಗಳು ವೇದಿಕೆಯನ್ನ ಅಲಂಕರಿಸಲಿದ್ದಾರೆ ನವಿತಾ ಎಸ್ ಥ್ಯಾಂಕ್ ಯು ಸುನಿಲ್ ಪ್ರತಿದಿನದ ಪ್ರತಿ ಕ್ಷಣದ ಅಪ್ಡೇಟ್ಸ್ ಅನ್ನು ನಿಮ್ಗೆ ನಾವು ಕೇಳ್ತಾನೆ ಇರ್ತೀವಿ ಸೊ ಇನ್ನು ಮೈಸೂರಿನಲ್ಲಿ ರಾಷ್ಟ್ರಪತಿಗಳ ವೇದಿಕೆ ಕಾರ್ಯಕ್ರಮ ರಂಗೇರಲಿದೆ ನಾಗರಹೊಳೆ ಅಭಯಾರಣ್ಯದ ಜೇನು ಕುರುಬರ ತಂಡದಿಂದ
ಜನಪದ ಕುಣಿತ ಇದೆ. ಇನ್ನು ಬಿಳಿಗಿರಿ ರಂಗನ ಬೆಟ್ಟದ ಸೋಲಿಗರ ನೃತ್ಯವೂ ಇದೆ. ವಿರಾಜಪೇಟೆ ತಾಲೂಕು ತೋಮರದಿಂದ ಕುಡಿಯ ಜನಾಂಗದ ಮಹಿಳೆಯರು ಈಗಾಗಲೇ ಆಗಮಿಸಿದ್ದಾರೆ. ರಾಷ್ಟ್ರಪತಿಗಳ ವೇದಿಕೆಯಲ್ಲಿ ಕುಡಿಯ ನೃತ್ಯವನ್ನ ಅವರು ಮಾಡಲಿದ್ದಾರೆ. ಅದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ಅಲ್ಲಿ ನಡೆದಿರುವುದನ್ನು ನಾವು ಗಮನಿಸ್ತಾ ಇದ್ವಿ. ಪ್ರಾಕ್ಟೀಸ್ ಆಗ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಪ್ರಮುಖವಾಗಿ ಈ ಸಲ ಈ ಒಂದು ದಸರಾ ಬಹಳ ಕಳೆಗಟ್ಟಿದೆ ಅಂತಾನೆ ಹೇಳಬೇಕಾಗುತ್ತೆ. ಮೈಸೂರಿನಲ್ಲಿ 413ನೇ ನಾಡ ಹಬ್ಬಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡ್ತಾ ಇರುವಂತದ್ದು ರಾಷ್ಟ್ರಪತಿಗಳು. ಮೊದಲ ಬಾರಿ ರಾಷ್ಟ್ರಪತಿಗಳಿಂದ ನಾಡ ಹಬ್ಬಕ್ಕೆ ಚಾಲನೆ ಸಿಗ್ತಾ ಇದೆ. ಬೆಳಗ್ಗೆ 9:45 ನಂತರ ನಾಡದೇವತೆ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಕೆಯನ್ನ ಮಾಡಲಾಗುತ್ತೆ. ಕಳೆದ 2 ವರ್ಷಗಳಿಂದ ನಾವು ನೋಡಿದ್ರೆ ದಸರಾವನ್ನ ಬಹಳ ವಿದ್ಯುಕ್ತವಾಗಿ ಅಥವಾ ವಿಜೃಂಭಣೆಯಿಂದ ಆಚರಣೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಸರಳ ದಸರಾವನ್ನ ಆಚರಣೆ ಮಾಡಲಾಗಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅರಮನೆಯ ಆವರಣಕ್ಕೆ ಮಾತ್ರ ಜಂಬೂ ಸವಾರಿಯನ್ನ ಸೀಮಿತಗೊಳಿಸಲಾಗಿತ್ತು. ಆದ್ರೆ ಈ ಸಲ ಹಾಗಲ್ಲ. ಇತಿಹಾಸದಲ್ಲಿ ಮೊದಲ ಬಾರಿಗೆ ರಾಷ್ಟ್ರಪತಿ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಮೈಸೂರು ಏರ್ಪೋರ್ಟ್ಗೆ ರಾಷ್ಟ್ರಪತಿಗಳ ಆಗಮನ ಆಗಿದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ವಿದ್ಯುಕ್ತವಾಗಿ ಮೈಸೂರು ದಸರಾಗೆ ಚಾಲನೆಯನ್ನ ನೀಡಲಿದ್ದಾರೆ ರಾಷ್ಟ್ರಪತಿಗಳಾಗಿರುವಂತಹ ದ್ರೌಪದಿ ಮುರ್ಮು ಅವರು. ಸೊ ಈ ಸಂದರ್ಭದಲ್ಲಿ ಅವರ ಆಗಮನದ ಸಂದರ್ಭದಲ್ಲಿ ರಾಷ್ಟ್ರಪತಿಗಳಿಗೆ ಸ್ವಾಗತವನ್ನ ಕೋರಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ, ಹಾಗೆಯೇ ಗವರ್ನರ್ ಆಗಿರುವಂತಹ ಥಾವರ್ಚಂದ್ ಗೆಹ್ಲೋಟ್ ಅವರು. ಮಂಡಕಳ್ಳಿ ಏರ್ಪೋರ್ಟ್ ನಿಂದ ಚಾಮುಂಡಿ ಬೆಟ್ಟಕ್ಕೆ ರಾಷ್ಟ್ರಪತಿ ಅವರು ಆಗಮಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮೈಸೂರು ದಸರಾದ ಉದ್ಘಾಟನೆಯಾಗಲಿದ್ದು ಚಾಮುಂಡಿ ದೇವಿಗೆ ಪುಷ್ಪಾರ್ಚನೆಯನ್ನ ಮಾಡುವುದರ ಮೂಲಕ ವಿದ್ಯುಕ್ತವಾಗಿ ಚಾಲನೆಯನ್ನ ನೀಡಲಿದ್ದಾರೆ. ದ್ರೌಪದಿ ಮುರ್ಮು ಅವರಿಂದ ದಸರಾ ಉದ್ಘಾಟನೆ ಆಗ್ತಾ ಇರುವುದು ಈ ಸಲದ ದಸರಾದ ವಿಶೇಷವಾಗಿದೆ. ಪ್ರಮುಖವಾಗಿ 413ನೇ ನಾಡ ಹಬ್ಬ ಈ ಸಲ ರಾಷ್ಟ್ರಪತಿಗಳಿಂದ ಉದ್ಘಾಟನೆ ಆಗ್ತಾ ಇದೆ. ಚಾಮುಂಡೇಶ್ವರಿಗೆ ಪೂಜೆಯನ್ನ ಸಲ್ಲಿಕೆ ಮಾಡಿದ ಬಳಿಕ ಪುಷ್ಪಾರ್ಚನೆಯನ್ನ ಸಲ್ಲಿಸಿದ ಬಳಿಕ ಈ ಒಂದು ನಾಡ ಹಬ್ಬ ದಸರಾಗೆ ವಿದ್ಯುಕ್ತವಾಗಿ ಚಾಲನೆಯನ್ನ ನೀಡಿದ ಹಾಗೇನೆ. ಈಗಾಗಲೇ ಈ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಸಿಎಂ ಬಸವರಾಜ ಬೊಮ್ಮಾಯಿ ಆಗಿರಬಹುದು, ರಾಜ್ಯಪಾಲರು ಕೂಡ ರಾಷ್ಟ್ರಪತಿಗಳನ್ನ ಈಗಾಗಲೇ ವೆಲ್ಕಮ್ ಮಾಡಿದ್ದಾರೆ. ಅದ್ದೂರಿಯಾಗಿ ಅವರನ್ನ ಈಗಾಗಲೇ ಬರಮಾಡಿಕೊಳ್ಳಲಾಗಿದೆ. ಹಾಗೇನೆ ಮತ್ತೊಂದು ಕಡೆ ಈಗಾಗಲೇ ರಾಷ್ಟ್ರಪತಿಗಳು ಇವತ್ತಿನಿಂದ ಇನ್ನು 2 ದಿನಗಳ ಕಾಲ ರಾಜ್ಯದಲ್ಲಿ ಪ್ರವಾಸವನ್ನು ಕೂಡ ಮಾಡಲಿದ್ದಾರೆ. ಅನೇಕ ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗಲಿದ್ದಾರೆ. ಈ ಸಲದ ವಿಶೇಷವನ್ನು ನಾವು ನೋಡ್ತಾ ಹೋಗೋದಾದ್ರೆ ಸಾಕಷ್ಟು ವಿಶೇಷತೆಗಳನ್ನು ಕೂಡ ಹೊಂದಿದೆ ಅಂತಾನೆ ಹೇಳಬೇಕಾಗತ್ತೆ. ಯಾಕಂದ್ರೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ರಾಷ್ಟ್ರಪತಿಗಳು ದಸರಾವನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈಗಾಗಲೇ 2 ವರ್ಷ ಸರಳವಾಗಿ ಕೋವಿಡ್ ಇದ್ದಂತಹ ಹಿನ್ನೆಲೆಯಲ್ಲಿ ಸರಳವಾಗಿ ಆಚರಣೆಯನ್ನ ಮಾಡಲಾಗಿತ್ತು. ಪ್ರಮುಖವಾಗಿ ಹಲವು ವಿಶೇಷತೆಗಳಿಗೂ ಕೂಡ ಈ ಸಲದ ಒಂದು ದಸರಾ ಸಾಕ್ಷಿಯಾಗುವುದನ್ನು ನಾವು ಗಮನಿಸಬಹುದು. ದೇಶದಾದ್ಯಂತ ಈಗಾಗಲೇ ಒಂದು ರೀತಿಯಂತಹ ದಸರಾ ನವರಾತ್ರಿಯ ಹಬ್ಬದ ಆಚರಣೆ ನಡೀತಾ ಇದ್ರೆ ಕರ್ನಾಟಕದಲ್ಲೂ ಕೂಡ ಅದರಲ್ಲಿ ವಿವಿಧ ರೀತಿಯಲ್ಲಿ ನಾವು ಒಂದು ವಿದ್ಯುಕ್ತವಾಗಿ ನಾಡ ಹಬ್ಬವನ್ನು ಆಚರಣೆ ಮಾಡುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ಇವತ್ತು 9 ದಿನಗಳ ಒಂದು ನಾಡ ಹಬ್ಬಕ್ಕೆ ರಾಷ್ಟ್ರಪತಿಯವರು ಚಾಲನೆಯನ್ನ ನೀಡಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಡೀ ಒಂದು ಮೈಸೂರು ಸಾಕಷ್ಟು ರೀತಿಯಲ್ಲಿ ಸಜ್ಜಾಗಿದೆ. ಈಗ ಎಲ್ಲಾ ಒಂದು ವೃತ್ತಗಳನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಒಂದ್ ಕಡೆ ಈಗ ಮೈಸೂರು ದಸರಾ ಅಂದ್ರೆ ಅದು ವಿಶ್ವವಿಖ್ಯಾತ, ಜಗದ್ವಿಖ್ಯಾತ. ಸೊ ಮೈಸೂರು ದಸರಾಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಚಾಲನೆಯನ್ನ ನೀಡಲಿರುವಂತಹ ಹಿನ್ನೆಲೆಯಲ್ಲಿ ದುಷ್ಟ ನಿಗ್ರಹ ಶಿಷ್ಟ ರಕ್ಷಣೆಯ ಹಿನ್ನೆಲೆ ಇರುವಂತಹ ನವರಾತ್ರಿಯ 9 ದಿನಗಳಲ್ಲಿ ಇಡೀ ರಾಜ್ಯದಾದ್ಯಂತ ವಿವಿಧ ಅರ್ಥಪೂರ್ಣ ಹಾಗೇನೆ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನ ನಡೆಸಲಾಗುತ್ತೆ. ಆದ್ರೆ ಇವತ್ತು ಇನ್ನು ಕೆಲವೇ ಕ್ಷಣಗಳಲ್ಲಿ ರಾಷ್ಟ್ರಪತಿಗಳಾಗಿರುವಂತಹ ದ್ರೌಪದಿ ಮುರ್ಮು ಅವರು ಚಾಮುಂಡೇಶ್ವರಿಗೆ ಪೂಜೆಯನ್ನ ಸಲ್ಲಿಸಿದ ಬಳಿಕ ಪುಷ್ಪಾರ್ಚನೆಯನ್ನ ಮಾಡಿದ ಬಳಿಕ ಈ ಒಂದು ಉದ್ಘಾಟನಾ ಕಾರ್ಯ ನೆರವೇರುತ್ತೆ. ಅದಕ್ಕಾಗಿ ಇಡೀ ಮೈಸೂರೇ ಈಗಾಗಲೇ ಮದುವಣ ಗಿತ್ತಿಯಂತೆ ಸಿಂಗಾರಗೊಂಡಿದೆ. ಈಗಾಗಲೇ ಎಲ್ಲರೂ ಆಗಮಿಸ್ತಾ ಇರುವಂತಹದ್ದು ಪ್ರತಾಪ್ ಸಿಂಹ ಆಗಿರಬಹುದು ಅಥವಾ ಇತರೆ ರಾಜಕೀಯ ಮುಖಂಡರು ಅಲ್ಲಿಗೆ ಆಗಮಿಸಿರುವಂತದ್ದು, ಮೈಸೂರಿನ ಜನಪ್ರತಿನಿಧಿಗಳು ಆಗಮಿಸಿರುವಂತಹದ್ದನ್ನ ಎಲ್ಲವನ್ನ ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ಅಲ್ಲಿ ಯಾವ ರೀತಿಯ ಸಿದ್ಧತೆಗಳು ಆಗಿದೆ ರಾಷ್ಟ್ರಪತಿ ಅವರ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಅಂತ ಹೇಳಿ ನಿನ್ನೆನೆ ಸಿಎಂ ಅಲ್ಲಿಗೆ ಹೋಗಿ ಎಲ್ಲ
ಎಲ್ಲಾ ರೀತಿಯಾದಂತಹ ಒಂದು ಪರಿಶೀಲನೆಯನ್ನ ಮಾಡಿದ್ದಾರೆ ಜೊತೆಗೆ ರಾತ್ರಿ ನೈಟ್ ರೌಂಡ್ಸ್ ಕೂಡ ಮಾಡಿದ್ದಾರೆ ಯಾಕಂದ್ರೆ ಈ ಸಲ ಇನ್ನೂ ಕೂಡ ಹೆಚ್ಚಿನ ವಿದ್ಯುತ್ ದೀಪಗಳಿಂದ ಅಲಂಕಾರವನ್ನ ಮಾಡಲಾಗಿದೆ ಕಳೆದ ಇಷ್ಟು ವರ್ಷಗಳ ಕಾಲ ಯಾವ ರೀತಿಯಾಗಿ ವಿದ್ಯುತ್ ದೀಪಗಳಿಂದ ಅಲಂಕಾರವನ್ನ ಮಾಡಿ ಮೈಸೂರು ಜಗಮಗಿಸ್ತಾ ಇತ್ತು ಅದಕ್ಕಿಂತ ಹೆಚ್ಚು ಕೂಡ ಈ ಸಲ ಒಂದು ವಿದ್ಯುತ್ ದೀಪಗಳನ್ನ ಹಾಕಲಾಗಿದೆ ಇನ್ನು ಚಾಮುಂಡೇಶ್ವರಿಯ ಬೆಟ್ಟದಲ್ಲಿ ಇವತ್ತು ಈಗ ಕಾರ್ಯಕ್ರಮ ನಡೆಯಲಿದೆ ಚಾಲನಾ ಕಾರ್ಯಕ್ರಮ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯಪಾಲರ ತಾವರ್ಚಂದ್ ಗೆಹ್ಲೋಟ್ ಆಗಿರಬಹುದು ಮುಖ್ಯಮಂತ್ರಿಗಳು ಈ ಒಂದು ದಸರಾ ವೈಭವದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಕೇವಲ ಇದು ಮಾತ್ರ ಅಲ್ಲ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಯುವ ದಸರಾ ಆಗಿರಬಹುದು ರೈತ ದಸರಾ ಆಗಿರಬಹುದು ಮಕ್ಕಳ ದಸರಾ ಆಗಿರಬಹುದು ದಸರಾ ವಸ್ತು ಪ್ರದರ್ಶನ ಆಗಿರಬಹುದು ಆಹಾರ ಮೇಳ ದಸರಾ ಕ್ರೀಡಾಕೂಟ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಫಲಪುಷ್ಪ ಪ್ರದರ್ಶನ ಸೇರಿದಂತೆ 20 ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತೆ ಅದಕ್ಕೆ ಇವತ್ತೇ ಉದ್ಘಾಟನೆ ಕೂಡ ನಡೆಯಲಿದೆ ಸೋಮವಾರ ಅಂದ್ರೆ ಇವತ್ತೇ ಕಾರ್ಯಕ್ರಮಗಳು ಆರಂಭ ಆಗಲಿದೆ ಇನ್ನು ಆ ಒಂದು ಕಾರ್ಯಕ್ರಮಗಳು ಎಲ್ಲವೂ ಕೂಡ ವಿಜಯದಶಮಿಯ ದಿನದಂದು ಎಲ್ಲವೂ ಕೂಡ ಸಮಾಪ್ತಿಯಾಗಲಿದೆ ಅಂದು ಜಂಬೂ ಸವಾರಿಯನ್ನು ನೆರವೇರಿಸುವುದರ ಮೂಲಕ ಈ ಹಬ್ಬಕ್ಕೆ ಒಂದು ತೆರೆ ಬೀಳಲಿದೆ ನಾವು ಎರಡು ಫೋಟೋಗಳನ್ನು ತೋರಿಸ್ತಾ ಇದೀವಿ ನಿಮಗೆ ಯಾವ ರೀತಿಯಾಗಿ ಈಗಾಗಲೇ ಅವರನ್ನು ಬರಮಾಡಿಕೊಳ್ಳಲಾಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು ಮೈಸೂರಿನ ಸಕಲ ಸಿದ್ಧತೆಯನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸುನಿಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸುನಿಲ್ ಈಗಾಗಲೇ ನಾವು ಒಂದು ರೀತಿಯಂತಹ ಎಲ್ಲರಿಗೂ ಕೂಡ ಖುಷಿಯ ವಿಚಾರ ಎಲ್ರಿಗೂ ಕೂಡ ಒಂದು ಕುತೂಹಲ ರಾಷ್ಟ್ರಪತಿಗಳ ಆಗಮನ ಅನ್ನುವಂಥದ್ದು ಬಹಳ ನಿರೀಕ್ಷೆಯನ್ನು ಕೂಡ ಹುಟ್ಟು ಹಾಕಿದೆ ಅಂತ ಹೇಳಿ ಇನ್ನೊಂದು ಕಡೆ ಈಗಾಗಲೇ ಯಾವ ರೀತಿಯಾಗಿ ಈಗ ಅಲ್ಲಿ ಎಲ್ಲ ಗಣ್ಯರಿಗೆ ಆಹ್ವಾನವನ್ನು ನೀಡಲಾಗಿದೆ ಯಾಕಂದ್ರೆ ಒಂದಷ್ಟು ಪ್ರೋಟೋಕಾಲ್ಗಳು ಇರೋದ್ರಿಂದ ಸಾಕಷ್ಟು ರೀತಿಯಾದಂತಹ ಬಿಗಿ ಭದ್ರತೆಯನ್ನು ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಯಾರ್ಯಾರು ವೇದಿಕೆಯಲ್ಲಿ ಕೂತ್ಕೋಬೇಕು ಅದಕ್ಕೂ ಕೂಡ ಇಂಥದ್ದೇ ಇಷ್ಟೇ ಜನ ಅನ್ನುವಂಥದ್ದು ಕೂಡ ಒಂದಷ್ಟು ನೀತಿ ನಿಯಮಗಳು ಕೂಡ ಇದೆ ಈ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಈಗ ಉದ್ಘಾಟನೆಗೆ ತಯಾರಿಯನ್ನು ಮಾಡಿಕೊಳ್ಳಲಾಗಿದೆ ವೇದಿಕೆ ಕಾರ್ಯಕ್ರಮವನ್ನು ಯಾವ ರೀತಿಯಾಗಿ ನೆರವೇರಿಸುವುದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಹೌದು ನವಿತಾ ಈಗಾಗಲೇ ಸಾಕಷ್ಟು ತಯಾರಿಯನ್ನ ಚಾಮುಂಡಿ ಬೆಟ್ಟದಲ್ಲಿ ಮಾಡಿಕೊಂಡಿರ್ತಕ್ಕಂಥದ್ದು ಈಗಾಗಲೇ ರಾಷ್ಟ್ರಪತಿಗಳು ಕೂಡ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿದ್ದಾರೆ ಅವರನ್ನ ಸಪರೇಟ್ ಪ್ರತ್ಯೇಕವಾಗಿ ಒಂದು ಟೆಂಟ್ ಅನ್ನು ನಿರ್ಮಿಸಲಾಗಿದೆ ಅಲ್ಲಿ ಅವರನ್ನ ಒಂದು ಕೂರಿಸಲಾಗಿರ್ತಕ್ಕಂಥದ್ದು ಏನು ಕರೆಕ್ಟಾಗಿ 9:45 10:05 ಒಳಗೆ ಸಲ್ಲುವಂತಹ ಶುಭ ಲಗ್ನ ಅಂದ್ರೆ ವೃಶ್ಚಿಕ ಶುಭ ಲಗ್ನ ಏನಿದೆ ಈ ಒಂದು ಲಗ್ನದಲ್ಲಿ ಉದ್ಘಾಟನೆಯನ್ನ ಮಾಡಲಿಕ್ಕೆ ಅವ್ರನ್ನ ಆಹ್ವಾನವನ್ನು ಮಾಡ್ತಕ್ಕಂಥದ್ದು ಅದಕ್ಕೂ ಮೊದಲು ವೇದಿಕೆಯ ಮೇಲೆ ಇಂತಿಷ್ಟು ಜನರು ಇರಬೇಕು ಅನ್ನುವಂಥದ್ದು ಈಗಾಗಲೇ ಪ್ರೋಟೋಕಾಲ್ ಪ್ರಕಾರ ನಿಗದಿಯಾಗಿರ್ತಕ್ಕಂಥದ್ದು ವೇದಿಕೆ ಮೇಲೆ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಜೊತೆಗೆ ರಾಜ್ಯದ ರಾಜ್ಯಪಾಲರಾಗಿರ್ತಕ್ಕಂಥ ತಾವರ್ಚಂದ್ ಗೆಹ್ಲೋಟ್ ಅವರು ಕೂಡ ವೇದಿಕೆ ಮೇಲಿರ್ತಾರೆ ಹಾಗೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಸ್ ಟಿ ಸೋಮಶೇಖರ್ ಅವರು ಕೂಡ ವೇದಿಕೆ ಮೇಲಿರ್ತಾರೆ ಹೀಗೆ ಪ್ರಮುಖವಾದ 7 ಜನ ಗಣ್ಯರನ್ನ 7 ಜನರಿಗೆ ಒಂದು ಆಸನವನ್ನ ಹಾಕಿರ್ತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಏನು ಉತ್ಸವ ಮೂರ್ತಿ ಅಂದ್ರೆ ಚಾಮುಂಡಿ ತಾಯಿಯ ಉತ್ಸವ ಮೂರ್ತಿ ಏನಿದೆ ಆ ಉತ್ಸವ ಮೂರ್ತಿಯನ್ನ ಈಗಾಗಲೇ ವೇದಿಕೆಯ ಮೇಲ್ಗಡೆ ಒಂದು ಏನು ಬೆಳ್ಳಿ ರಥ ಏನಿದೆ ಆ ಬೆಳ್ಳಿ ರಥದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿರ್ತಕ್ಕಂಥದ್ದು ದೇವಿಗೆ ಅಲಂಕಾರಗಳನ್ನು ಕೂಡ ಈಗಾಗಲೇ ಮಾಡಿರ್ತಕ್ಕಂಥದ್ದು ಹಸಿರು ಸೀರೆಯನ್ನು ಉಡಿಸಿ ಚಿನ್ನದ ಆಭರಣಗಳನ್ನು ದೇವಿಗೆ ಈಗಾಗಲೇ ಹಾಕಿ ಅಲಂಕಾರವನ್ನು ಮಾಡಿರ್ತಕ್ಕಂಥದ್ದು ಆ ಒಂದು ದೇವಿಗೆ ಪುಷ್ಪಾರ್ಚನೆಯನ್ನು ಮಾಡುವ ಮೂಲಕ 2022 ದಸರಾ ಏನಿದೆ ಈ ದಸರಾಗೆ ಚಾಲನೆಯನ್ನು ಏನು ಕೊಡ್ತಕ್ಕಂಥದ್ದು ಹೀಗಾಗಿ ರಾಷ್ಟ್ರಪತಿಯ ಆಗಮನಕ್ಕೆ ಅಂದರೆ ವೇದಿಕೆಯ ಮೇಲಿನ ಆಗಮನಕ್ಕೆ ಎಲ್ಲರೂ ಕೂಡ ಕಾತರರಾಗಿ ಕಾಯ್ತಾ ಇರ್ತಕ್ಕಂಥದ್ದು ವೇದಿಕೆಯ ಮುಂಭಾಗದಲ್ಲಿ ಈಗಾಗಲೇ 1000 ಜನರು ಅಂದರೆ 1100 ಜನರಿಗೆ ಮಾತ್ರ ಅವಕಾಶವನ್ನು ಸಾರ್ವಜನಿಕರಿಗೆ ಕೊಟ್ಟಿರ್ತಕ್ಕಂಥದ್ದು ಅದನ್ನು ಹೊರತುಪಡಿಸಿ ಏನು ರಾಜಕೀಯ ಪ್ರಮುಖ ನಾಯಕರುಗಳೇನಿದ್ದಾರೆ ಅವ್ರಿಗೂ ಕೂಡ ಒಂದು ಕ್ಯಾಬಿನ್ ಅಂದರೆ ಗ್ಯಾಲರಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಜೊತೆಗೆ ಏನು ನಿಗಮ ಮಂಡಳಿಯ ಅಧ್ಯಕ್ಷರಾಗ್ಬೋದು ಸದಸ್ಯರಾಗ್ಬೋದು ಎಲ್ರಿಗೂ ಕೂಡ ಒಂದೊಂದು ಕ್ಯಾಬಿನನ್ನು ಅವರಿಗೆ ಗ್ಯಾಲರಿಯನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಆದರೆ ಸ್ವಲ್ಪ ಇಲ್ಲಿ ಗೊಂದಲದ ವಾತಾವರಣ ಸೃಷ್ಟಿಯಾಗಿತ್ತು ಏನು BJP ಮುಖಂಡರಾಗಿರ್ತಕ್ಕಂಥ ಕಾಪು ಸಿದ್ದಲಿಂಗ ಸ್ವಾಮಿ ಏನಿದ್ದಾರೆ ಅವರು ಪೊಲೀಸರ ವಿರುದ್ಧ ಒಂದು ಆಕ್ರೋಶವನ್ನು ಹೊರಹಾಕ್ತಿದ್ರು ಯಾಕಂದರೆ ತಮಗೆ ಆಸನದ ವ್ಯವಸ್ಥೆ ಸರಿಯಾಗಿ ಮಾಡಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಆಕ್ರೋಶವನ್ನು ಹೊರಹಾಕ್ತಿದ್ರು ಇದನ್ನು ಹೊರತುಪಡಿಸಿದ್ರೆ ಪೊಲೀಸರು ಅವ್ರನ್ನು ಕೂಡ ಸಮಾಧಾನ ಪಡಿಸುವಂಥ ಕೆಲಸವನ್ನು ಮಾಡಿದರು ತದನಂತರ ಈಗಾಗಲೇ ರಾಜಕೀಯ ಪ್ರಮುಖ ನಾಯಕರುಗಳು ಆಗಮಿಸ್ತಾ ಇರ್ತಕ್ಕಂಥದ್ದು ಈಗಾಗಲೇ ಸಂಸದರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರು ಕೂಡ ವೇದಿಕೆಯ ಮುಂಭಾಗದ ಅವರ ಆಸನ ಏನಿದೆ ಆ ಆಸನಕ್ಕೆ ಆಗಮಿಸಿರ್ತಕ್ಕಂಥದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಆಗಮಿಸಿದ್ದಾರೆ ಏನು ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ರಾಷ್ಟ್ರಪತಿಯವರು ಈ ಒಂದು ದಸರಾವನ್ನು ಅಂದರೆ 2022 ದಸರಾವನ್ನು ಉದ್ಘಾಟನೆಯನ್ನು ಮಾಡಲಿಕ್ಕೆ ಆಗಮಿಸ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಜನರು ಕಾತರರಾಗಿ ಅವರ ಆಗಮನವನ್ನು ಕಾಯ್ತಾ ಇರ್ತಕ್ಕಂಥದ್ದು ಇನ್ನು ಕೆಲವೇ ಹೊತ್ತಿನಲ್ಲಿ ರಾಷ್ಟ್ರಪತಿಗಳು ವೇದಿಕೆಗೆ ಆಗಮಿಸ್ತಾರೆ ಆಗಮಿಸಿದಂತಹ ಸಂದರ್ಭದಲ್ಲಿ ದೇವಿಗೆ ಪುಷ್ಪಾರ್ಚನೆಯನ್ನು ಮಾಡುವ ಮೂಲಕ ಒಂದು ಇತಿಹಾಸವನ್ನು ಕ್ರಿಯೇಟ್ ಮಾಡುವಂತಹ ಒಂದು ಕೆಲಸ ಆಗುತ್ತೆ ಇವತ್ತು ರಾಷ್ಟ್ರಪತಿಗಳು
ಚಾಮುಂಡಿ ತಾಯಿಗೆ ಪುಷ್ಪಾರ್ಚನೆಯನ್ನು ಮಾಡಿ ಚಾಲನೆಯನ್ನು ಕೊಡ್ತಾರೆ ನವಿತಾ. ಥ್ಯಾಂಕ್ ಯು ಸರ್ ಇನ್ ಡೀಟೇಲ್ಸ್ಗೆ. ಇನ್ನು ಕೆಲವೇ ಹೊತ್ತಿನಲ್ಲಿ ನಾಡಹಬ್ಬ ದಸರಾಗೆ ವಿದ್ಯುಕ್ತವಾಗಿ ಮೈಸೂರಿನಲ್ಲಿ ಚಾಲನೆಯನ್ನು ನೀಡಲಿದ್ದಾರೆ ರಾಷ್ಟ್ರಪತಿಗಳು. ಆ ಒಂದು ರಾಷ್ಟ್ರಪತಿಗಳ ಆಗಮನಕ್ಕಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. 9:45 10:05 ಶುಭ ವೃಶ್ಚಿಕ ಲಗ್ನದಲ್ಲಿ ಚಾಮುಂಡೇಶ್ವರಿಗೆ ಅಲ್ಲಿ ಪುಷ್ಪಾರ್ಚನೆಯನ್ನು ಮಾಡುವುದರ ಮೂಲಕ ಹಾಗೆಯೇ ದೀಪವನ್ನು ಬೆಳಗುವುದರ ಮೂಲಕ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಲಿದ್ದಾರೆ ರಾಷ್ಟ್ರಪತಿಗಳು. ಇದಕ್ಕಾಗಿ ಎಲ್ಲರೂ ಕೂಡ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ. ಅಲ್ಲಿಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತದೆ. ಮತ್ತೊಂದು ಕಡೆ ಮೈಸೂರಲ್ಲಿ ದಸರಾ ವೈಭವ ಈಗಾಗಲೇ ಕಳೆಗಟ್ಟಿರುವುದು. ಅಂಬಾವಿಲಾಸ ಅರಮನೆಯಲ್ಲಿ ಖಾಸಗಿ ದರ್ಬಾರ್ ನಡೆಯುತ್ತೆ. ಮುಂಜಾನೆಯಿಂದಲೇ ನಿರಂತರವಾಗಿ ಧಾರ್ಮಿಕ ಕಾರ್ಯಗಳು ನಡೀತಾ ಇರುವುದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ದರ್ಬಾರ್ ಹಾಲ್ನಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ಕೂಡ ನೆರವೇರ್ತಾ ಇದೆ. ಒಂದು ಕಡೆ ರಾಷ್ಟ್ರಪತಿಗಳು ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಿದರೆ ಮತ್ತೊಂದು ಕಡೆ ದಸರಾ ದರ್ಬಾರ್ನಲ್ಲಿ ಪ್ರಮುಖವಾಗಿ ಯಾವ ರೀತಿಯಾಗಿ ರಾಜರು ಆಡಳಿತವನ್ನು ಮಾಡ್ತಾ ಇದ್ರು, ನವರಾತ್ರಿಯ ಆಚರಣೆ ಯಾವ ರೀತಿಯಾಗಿತ್ತು ರಾಜರ ಕಾಲದಲ್ಲಿ, ಅದೇ ರೀತಿಯಾದಂತಹ ಈ ಒಂದು ದರ್ಬಾರ್ ಕೂಡ ನಡೆಯುತ್ತೆ. ಪೂಜೆ ಪುನಸ್ಕಾರಗಳು ನೆರವೇರುತ್ತೆ. ಬೆಳಗ್ಗೆ 6 ಗಂಟೆಯಿಂದಲೇ ಎಣ್ಣೆ ಸ್ನಾನವನ್ನ ಮಾಡಿದ್ದಾರೆ ಯದುವೀರವರು. ಬೆಳಗ್ಗೆ 9:00 to 9:46 ವೃಶ್ಚಿಕ ಲಗ್ನದಲ್ಲಿ ಕಂಕಣ ಧಾರಣೆ ಆಗುತ್ತೆ. ಮಧ್ಯಾಹ್ನ 12:00 to 12:15 ನಡುವೆ ಚೆಲ್ಲುವ ಧನುರ್ ಲಗ್ನದಲ್ಲಿ ಪೂಜೆಯನ್ನ ನೆರವೇರಿಸಲಾಗುತ್ತೆ. ಸಪ್ತ ನದಿಗಳ ತೀರ್ಥವನ್ನು ಸ್ವೀಕರಿಸಿ ಸಿಂಹಾಸನಕ್ಕೆ ಪ್ರೋಕ್ಷಣೆಯನ್ನ ಮಾಡಿದ ಬಳಿಕ ಚಿನ್ನದ ಸಿಂಹಾಸನವನ್ನ ಏರಿ ಯದುವೀರವರು ಖಾಸಗಿ ದರ್ಬಾರ್ ಅನ್ನ ನಡೆಸಲಿದ್ದಾರೆ. ಚಾಮರಾಜನಗರ, ಮೈಸೂರು ಸೇರಿದಂತೆ ನಂಜನಗೂಡು, ಶ್ರೀಕಂಠೇಶ್ವರ ದೇವಸ್ಥಾನ, ಮಲೆಮಹದೇಶ್ವರ ದೇವಸ್ಥಾನ, ಚಾಮುಂಡಿ ಬೆಟ್ಟದ ದೇವಸ್ಥಾನ ಸೇರಿದಂತೆ ಪ್ರಮುಖ 7 ದೇವಾಲಯಗಳಿಂದ ತೀರ್ಥ ಪ್ರಸಾದದ ಸ್ವೀಕಾರ ಆಗುತ್ತೆ. ಸಪ್ತ ನದಿಗಳ ತೀರ್ಥವನ್ನ ಸ್ವೀಕರಿಸಿ ಸಿಂಹಾಸನಕ್ಕೆ ಪ್ರೋಕ್ಷಣೆಯನ್ನ ಮಾಡಿದ ಬಳಿಕ ಈಗಾಗಲೇ ಅಲ್ಲ ಎಲ್ಲಾ ರೀತಿಯಾದಂತಹ ಪೂಜೆ ಪುನಸ್ಕಾರಗಳು ನೆರವೇರ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಕಳಶ ಪೂಜೆ ಮಾಡಿ ಯದುವೀರವರು ಸಿಂಹಾಸನವನ್ನ ರೋಹಣ ಮಾಡ್ತಾರೆ. ಸಿಂಹಾಸನವೇರ್ತಾ ಇದ್ದಂತೆ ವಂದಿ ಮಾಗದರು ಜೈಕಾರದ ಘೋಷಣೆಯನ್ನ ಹಾಕ್ತಾರೆ. ಇವತ್ತು ಪಟ್ಟದ ಆನೆ, ಹಸು, ಒಂಟೆ, ಕುದುರೆಗಳಿಗೂ ಪೂಜೆ ನಡೆಯಲಿದೆ. 8ನೇ ಬಾರಿಗೆ ಯದುವೀರವರು ಈ ಖಾಸಗಿ ದರ್ಬಾರ್ ಅನ್ನ ನಡೆಸಲಾಗುತ್ತೆ. ಈ ಸಲ ಕೂಡ ಅನೇಕ ವಿಶೇಷತೆಗಳನ್ನ ಹೊಂದಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಮೊನ್ನೆಯಷ್ಟೇ ರಾಜಮಾತೆ ಪ್ರಮೋದ ದೇವಿ ಒಡೆಯರ್ ಅವರಿಗೂ ಕೂಡ ಆ ಒಂದು ಇನ್ವಿಟೇಷನ್ ಕೊಟ್ಟಿರೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬಹುದು. ಪ್ರಮುಖವಾಗಿ ಇಂತಹ ಒಂದು ಖಾಸಗಿ ದರ್ಬಾರ್ ನೋಡೋದಕ್ಕೆ ಸಿಗೋದೆ ಅದು ಮೈಸೂರಿನ ದಸರಾ ಸಂದರ್ಭದಲ್ಲಿ. ಯಾವ ರೀತಿಯಾಗಿ ರಾಜರು ಆಡಳಿತವನ್ನು ಮಾಡ್ತಾ ಇದ್ರು, ಯಾವ ರೀತಿಯಾಗಿ ಆಗ ದರ್ಬಾರ್ ನಡೀತಾ ಇತ್ತು, ಯಾವ ರೀತಿಯಾಗಿ ಹಬ್ಬಗಳ ಆಚರಣೆಯಾಗ್ತಾ ಇತ್ತು, ಪೂಜೆ ಪುನಸ್ಕಾರಗಳು ನೆರವೇರ್ತಾ ಇದ್ವು, ಒಂದು ವೈಭವದ ಆಡಳಿತ ಹೇಗೆ ನಡೀತಾ ಇತ್ತು, ಅವೆಲ್ಲವನ್ನ ಕೂಡ ನೋಡೋದಕ್ಕೆ ನಮಗೆ ಕಣ್ತುಂಬಿಕೊಳ್ಳೋದಕ್ಕೆ ಸಿಗೋದು ಈ ಒಂದು ದಸರಾದ ಸಂದರ್ಭದಲ್ಲಿ. ಮೈಸೂರು ರಾಜರು ಈ ಒಂದು ಯಾವ ರೀತಿಯಾಗಿ ದರ್ಬಾರನ್ನ ನಡೆಸ್ತಾ ಇದ್ರು ಅಂದ್ರೆ ಆ ಒಂದು ದರ್ಬಾರನ್ನ ನಾವು ಮೈಸೂರಿನಲ್ಲಿ ಈಗ ನೋಡೋದಕ್ಕೆ ಸಾಧ್ಯ ಆಗುವಂಥದ್ದು. ಅದನ್ನ ಹೊರತುಪಡಿಸಿದ್ರೆ ಈ ಹಿಂದೆ ಯಾವ ರೀತಿಯಾಗಿ ರಾಜರು ಆಡಳಿತವನ್ನು ನಡೆಸ್ತಾ ಇದ್ರು ಅನ್ನೋದನ್ನ ನೋಡೋದಕ್ಕೆ ಸಿಗೋದಿಲ್ಲ. ಹಾಗಾಗಿ ಎಲ್ಲಾ ರೀತಿಯಾದಂತಹ ಮೈಸೂರಿಗೆ ತನ್ನದೇ ಆದಂತಹ ವಿಶೇಷತೆ ಇರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ದರ್ಬಾರ್ ಅನ್ನ ಕೂಡ ನಡೆಸಲಾಗುತ್ತೆ. ಪ್ರಮುಖವಾಗಿ ಇಂತಹ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಆಚರಣೆಗಳು ರಾಜರು ಮಾಡ್ತಾ ಇದ್ದಂತಹ ಆಗ ಕಪ್ಪ ಕಾಣಿಕೆಗಳನ್ನ ಸ್ವೀಕರಿಸುವಾಗಿರ್ಬೋದು, ಬೇರೆ ಬೇರೆ ದೇವಸ್ಥಾನಗಳಿಂದ ಪ್ರಸಾದವನ್ನ ಸ್ವೀಕರಿಸುವುದಾಗಿರ್ಬೋದು, ಕೇವಲ ದೇವಸ್ಥಾನಗಳಿಂದ ಮಾತ್ರ ಅಲ್ಲ, ಮತ್ತೊಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ಕಡೆ ಮಸೀದಿಗಳಿಂದ ಆಗಿರಬಹುದು ಅಥವಾ ಬೇರೆ ಬೇರೆ ರೀತಿಯಾದ ಚರ್ಚ್ಗಳಿಂದ ಆಗಿರಬಹುದು, ದೇವಸ್ಥಾನಗಳಿಂದ ಅಲ್ಲಿ ಇರುವಂತಹ ಎಲ್ಲಾ ಒಂದು ಧಾರ್ಮಿಕ ಸ್ಥಳಗಳಿಂದ ಅಲ್ಲಿನ ಪ್ರಸಾದವನ್ನ ತೆಗೆದುಕೊಂಡು ಬರಲಾಗುತ್ತೆ. ಹಾಗೇನೆ ಬೇರೆ ಬೇರೆ ಈ ಹಿಂದೆ ಯಾವ ರೀತಿ ರಾಜರು ಆಡಳಿತ ಮಾಡುವಾಗ ಕಪ್ಪ ಕಾಣಿಕೆಗಳನ್ನ ನೀಡ್ತಾ ಇದ್ರಲ್ಲ, ಆ ರೀತಿಯ ಕಪ್ಪ ಕಾಣಿಕೆಗಳನ್ನ ಸ್ವೀಕರಿಸುವುದು ಆಗಿರ್ಬೋದು, ಆಡಳಿತ ನಡೆಸುವುದು ಇವೆಲ್ಲವನ್ನ ಕೂಡ ಈ ಒಂದು ರಾಜರ ದರ್ಬಾರ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಚಾಮುಂಡಿ ಬೆಟ್ಟದ ದೇವಸ್ಥಾನ.
ಹಿನ್ನೆಲೆ ಒಂದು ಕಡೆ ಬಹಳ ವಿಶೇಷ ಆದ್ರೆ ಮತ್ತೊಂದು ಕಡೆ ಈಗ ಎಲ್ಲಾ ರೀತಿಯಾದಂತಹ ಅಲ್ಲಿ ಸಿದ್ಧತೆಗಳು ಆಗ್ತಾ ಇರುವಂತದ್ದು ಜನರು ಆಗಮಿಸ್ತಾ ಇರುವಂತದ್ದು ಇನ್ನು ಕೆಲವೇ ಹೊತ್ತಿನಲ್ಲಿ ರಾಷ್ಟ್ರಪತಿಗಳು ಈ ಮೈಸೂರು ದಸರಾಗೆ ವಿದ್ಯುಕ್ತವಾಗಿ ಚಾಲನೆ ನೀಡಲಿದ್ದಾರೆ ಅದಕ್ಕಾಗಿ ಈಗ ಎಲ್ಲರೂ ಬರ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದೀವಿ ಎಲ್ಲಾ ರೀತಿಯ ಸಿದ್ಧತೆಗಳು ಆಗಿದೆ ಬಹಳ ವೈಭವವಾಗಿ ಈ ಸಲ ಮೈಸೂರು ದಸರಾಗೆ ವಿದ್ಯುಕ್ತವಾಗಿ ಚಾಲನೆಯನ್ನ ನೀಡಲಿದ್ದಾರೆ ವೈಭವೋಪೇತವಾಗಿ ಪ್ರತಿ ವರ್ಷವೂ ಕೂಡ ಜರುಗುವಂತಹ ಮೈಸೂರು ದಸರಾ ಎರಡು ವರ್ಷಗಳಿಂದ ಸ್ವಲ್ಪ ಒಂದು ಸರಳವಾಗಿ ಆಚರಣೆಯನ್ನ ಮಾಡಲಾಗಿತ್ತು ಯಾಕಂದ್ರೆ ಈ ಒಂದು ಆಚರಣೆಯ ಮೂಲವೇ ವಿಜಯನಗರ ಸಾಮ್ರಾಜ್ಯದ್ದು 750 ಕೆಜಿ ಸ್ವರ್ಣದ ಅಂಬಾರಿಗೆ ಅನೇಕ ಶತಮಾನಗಳ ಇತಿಹಾಸವೂ ಇದೆ ಏನು ಕೇವಲ ಕೆಲವೇ ಕೆಲವು ನಿಮಿಷಗಳು ಮಾತ್ರ ಬಾಕಿ ಇದೆ ರಾಷ್ಟ್ರಪತಿಗಳಾಗಿರುವ ದ್ರೌಪದಿ ಮುರ್ಮು ಅವರು ವಿದ್ಯುಕ್ತವಾಗಿ ಮೈಸೂರು ದಸರಾಗೆ ಚಾಲನೆಯನ್ನ ನೀಡಲಿದ್ದಾರೆ ಅದರ ನೇರ ಪ್ರಸಾರದ ದೃಶ್ಯಗಳ ಜೊತೆಗೆ ಮಾಹಿತಿ ಬ್ರೇಕ್ ಆದ್ಮೇಲೆ ಲೆವಿಸ್ಟಾ ಇನ್ಸ್ಟೆಂಟ್ ಕಾಫಿ ಕಾಫಿ ಪ್ರಿಯರಿಗೆ ಫೇವರಿಟ್ ಕಾಫಿ ಒಮ್ಮೆ ಟ್ರೈ ಮಾಡಿ ಖಂಡಿತವಾಗ್ಲೂ ಬದಲಾಗ್ತೀರಿ ಇನ್ನು ಹೆಚ್ಚಿನ ಸುದ್ದಿ ನೋಡೋಕ್ಕೂ ಮುನ್ನ ಒಂದು ಚಿಕ್ಕ ಲೆವಿಸ್ಟಾ ಕಾಫಿ ಬ್ರೇಕ್ ಇನ್ನು ಕೆಲವೇ ಹೊತ್ತಿನಲ್ಲಿ ರಾಷ್ಟ್ರಪತಿಗಳು ಮೈಸೂರು ದಸರಾಗೆ ವಿದ್ಯುಕ್ತವಾಗಿ ಚಾಲನೆ ನೀಡಲಿದ್ದಾರೆ 9:45 10:05 ನಡುವಿನ ಈ ಶುಭ ವೃಶ್ಚಿಕ ಲಗ್ನದಲ್ಲಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನ ಮಾಡುವುದರ ಮೂಲಕ ವಿದ್ಯುಕ್ತವಾಗಿ ನಾಡ ಹಬ್ಬ ಮೈಸೂರು ದಸರಾಗೆ ಚಾಲನೆಯನ್ನ ನೀಡಲಿದ್ದಾರೆ ಅನೇಕ ಗಣ್ಯರು ಅವರಿಗೆ ಜೊತೆಯಾಗಲಿದ್ದಾರೆ ಈಗಾಗಲೇ ಆಗಮಿಸಿದ್ದಾರೆ ರಾಷ್ಟ್ರಪತಿಗಳು ಮೈಸೂರಿಗೆ ಅವರನ್ನ ಅತ್ಯಂತ ಅದ್ಧೂರಿಯಾಗಿ ಬರಮಾಡಿಕೊಂಡಿದ್ದಾರೆ ರಾಜ್ಯಪಾಲರು ಹಾಗೆಯೇ ಸಿಎಂ ಆದಿಯಾಗಿ ಅನೇಕ ಸಚಿವರು ಈಗಾಗಲೇ ಒಂದು ಕಡೆ ವೇದಿಕೆಯ ಕಾರ್ಯಕ್ರಮಕ್ಕೂ ಕೂಡ ಎಲ್ಲಾ ರೀತಿಯ ಸಿದ್ಧತೆಗಳು ನಡೀತಾ ಇದ್ರೆ ಮತ್ತೊಂದು ಕಡೆ ಮೈಸೂರಿನ ರಾಷ್ಟ್ರಪತಿಗಳ ವೇದಿಕೆಯ ಕಾರ್ಯಕ್ರಮದಲ್ಲಿ ಅನೇಕ ಒಂದು ಬುಡಕಟ್ಟು ಜನಾಂಗದ ಅವರ ಸಂಪ್ರದಾಯವನ್ನು ತೋರಿಸುವಂತಹ ಹಾಡು ಆಗಿರಬಹುದು ಅಥವಾ ಆ ಒಂದು ಕುಣಿತವನ್ನ ಕೂಡ ಆ ಒಂದು ವೇದಿಕೆಯಲ್ಲಿ ಪ್ರಸ್ತುತಪಡಿಸಲಾಗುತ್ತೆ ಇನ್ನು ರಾಷ್ಟ್ರಪತಿಗಳ ಆಗಮನದ ಸಂದರ್ಭದಲ್ಲಿ ಈಗಾಗಲೇ ನಾವು ನೋಡ್ತಾ ಇದೀವಲ್ಲ ರಾಜ್ಯಪಾಲರಂತಹ ತಾವರ್ಚಂದ್ರಗೆ ಹಲೋ ಹಾಗೆಯೇ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ರಾಷ್ಟ್ರಪತಿಗಳನ್ನ ಈಗಾಗಲೇ ಅದ್ಧೂರಿಯಾಗಿ ಬರಮಾಡಿಕೊಂಡಿದ್ದಾರೆ ಇನ್ನು ನಾವು ಈ ಒಂದು ದೃಶ್ಯವನ್ನು ತೋರಿಸ್ತಾ ಇದೀವಿ ನಿಮಗೆ ಅನೇಕರಿಗ ಸಿಎಂ ಹಾಗೆಯೇ ಅಲ್ಲಿನ ಉಸ್ತುವಾರಿ ಸಚಿವರಾಗಿರುವಂತಹ ಎಸ್ಟಿ ಸೋಮಶೇಖರ್ ಅವರು ಈಗ ವೇದಿಕೆಯ ಕಡೆಗೆ ತೆರಳುತ್ತಾ ಇರುವಂತದ್ದು ರಾಷ್ಟ್ರಪತಿಗಳನ್ನ ಈಗ ಅವರು ಅಲ್ಲಿ ಕೂಡ ಬರಮಾಡಿಕೊಳ್ಳಲಿದ್ದಾರೆ ಎಲ್ಲಾ ರೀತಿಯ ಪ್ರೋಟೋಕಾಲ್ಗಳನ್ನ ಈಗಾಗಲೇ ಅಲ್ಲಿ ಹಾಕಲಾಗಿರುವಂತದ್ದು ಯಾವ ರೀತಿಯಂತ ಪ್ರೋಟೋಕಾಲ್ ಅನ್ನ ಮಾಡಬೇಕು ಅನ್ನೋದು ಮೊದಲೇ ನಿಗದಿಯಾಗಿರುತ್ತೆ ಇನ್ನು ಚಾಮುಂಡಿ ಬೆಟ್ಟವನ್ನ ತಲುಪಿದ್ದಾರೆ ರಾಷ್ಟ್ರಪತಿಗಳಾಗಿರುವಂತಹ ದ್ರೌಪದಿ ಮುರ್ಮು ಅವರು ಈ ಸಲದ ವಿಶೇಷತೆ ಬಗ್ಗೆ ನಾವು ಆಗ್ಲೇ ಹೇಳ್ತಾ ಇದ್ವಿ ಅಂದ್ರ ಮೊದಲ ಬಾರಿಗೆ ಮೈಸೂರು ದಸರಾದ ಉದ್ಘಾಟನೆ ಆಗ್ತಾ ಇರುವಂತದ್ದು ರಾಷ್ಟ್ರಪತಿಗಳಿಂದ ಅಂತ ಹೇಳಿ ಯಾಕಂದ್ರೆ ಇಲ್ಲಿವರೆಗೂ ಕೂಡ ಒಂದಷ್ಟು ಬೇರೆ ಬೇರೆ ರೀತಿಯಾದಂತಹ ದಿಗ್ಗಜರನ್ನ ಕರೆಸಿ ಈ ಒಂದು ಉದ್ಘಾಟನೆಯನ್ನು ಮಾಡಲಾಗ್ತಾ ಇತ್ತು ಕೆಲವೊಂದು ಸಲ ರಾಜಕಾರಣಿಗಳಿಂದ ಉದ್ಘಾಟನೆ ಆಗ್ತಾ ಇತ್ತು ಆದ್ರೆ ಮೊದಲ ಪ್ರಜೆ ದೇಶದ ಮೊದಲ ಪ್ರಜೆಯಿಂದ ಉದ್ಘಾಟನೆ ಆಗ್ತಾ ಇರುವಂತದ್ದು ವಿದ್ಯುಕ್ತವಾಗಿ ಈ ಸಲ ಚಾಲನೆಯನ್ನ ನೀಡಲಾಗುತ್ತೆ ಒಂದ್ ಕಡೆ ಬಹಳ ನಿರೀಕ್ಷೆ ಕೂಡ ಇತ್ತು ಪ್ರಧಾನಮಂತ್ರಿಗಳು ಕೂಡ ಈ ಸಲ ಆಗಮಿಸ್ತಾರೆ ಅಂತ ಹೇಳಿ ಆ ರೀತಿಯಾದಂತಹ ಮಾತುಗಳು ಕೇಳಿ ಬಂದಿತ್ತು ಕಾರ್ಯಕ್ರಮಗಳ ಪಟ್ಟಿಯನ್ನ ಅವರು ತೆಗೆದುಕೊಂಡಿದ್ರು ಆದ್ರೆ ಆ ನಂತರ ಅವರ ಬರುವಿಕೆ ಅದು ರದ್ದಾಯಿತು ಈಗ ರಾಷ್ಟ್ರಪತಿಗಳು ಇವತ್ತು ಆಗಮಿಸಿದ್ದಾರೆ ಅವರು ಇನ್ನು ಕೆಲವೇ ಹೊತ್ತಿನಲ್ಲಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನ ಮಾಡುವುದರ ಮೂಲಕ ವಿದ್ಯುಕ್ತವಾಗಿ ಚಾಲನೆಯನ್ನ ನೀಡಲಿದ್ದಾರೆ ಯಾಕಂದ್ರೆ ಇದು ಇವತ್ತು ನಿನ್ನೆಯದಲ್ಲ ಈ ಒಂದು ದರ್ಬಾರ ಆಗಿರಬಹುದು ಅಥವಾ ಮೈಸೂರಿನ ದಸರಾ ವಿಶ್ವವಿಖ್ಯಾತ ಆಗೋದಕ್ಕೆ ಹಲವು ವರ್ಷಗಳ ಹಲವು ಶತಮಾನಗಳ ಇತಿಹಾಸ ಇರೋದನ್ನ ಕೂಡ ನಾವು ನೋಡ್ತಾ ಇದ್ದೀವಿ ಒಂದು ಕಡೆ ಈ ಒಂದು ದಸರಾ ಜಂಬೂ ಸವಾರಿ ಆಗಿರಬಹುದು ಅಥವಾ ಬೇರೆ ಬೇರೆ ರೀತಿಯಾದಂತಹ ಕಾರ್ಯಕ್ರಮಗಳು ಅದೇ ರೀತಿಯಾದಂತಹ ಹಿಂದೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಯಾವ ರೀತಿಯಾಗಿ ದಸರಾವನ್ನ ಆಚರಣೆ ಮಾಡ್ಲಾಕೊಂಡು ಬರ್ತಾ ಇತ್ತು ಮಹಾನವಮಿಗಳಾಗಿರ್ಬೋದು ಅಥವಾ ಈ ಒಂದು ನವರಾತ್ರಿ ಹಬ್ಬವನ್ನ ಯಾವ ರೀತಿಯಾಗಿ ಆಚರಣೆ ಮಾಡ್ಕೊಂಡು ಬರಲಾಗ್ತಾ ಇತ್ತು ಅದರ ಪ್ರತೀಕವಾಗಿ ಈಗ ಮೈಸೂರಲ್ಲೂ ಕೂಡ ಅದೇ ರೀತಿಯಾದಂತಹ ಒಂದು ಸಂಪ್ರದಾಯವನ್ನ ಮುಂದುವರಿಸಿಕೊಂಡು ಬಂದಿರುವುದನ್ನ ನಾವು ಗಮನಿಸಬಹುದು ಈಗಾಗಲೇ 750 ಕೆಜಿಯ ಸ್ವರ್ಣದ ಅಂಬಾರಿಯನ್ನ ಹೊತ್ತು ಆನೆಗಳು ಸಾಗುವುದು ಅದು ಕೂಡ ಜಂಬೂ ಸವಾರಿ ಇಡೀ ವಿಶ್ವದಾದ್ಯಂತ ಮನೆ ಮಾತಾಗಿರೋದನ್ನ ನಾವು ನೋಡ್ತಾ ಇದ್ದೀವಿ ಇನ್ನು ಕಂಪಿಲ ವಿಜಯನಗರ ಸಾಮ್ರಾಜ್ಯಗಳನ್ನ ದಾಟಿ ಮೈಸೂರು ಅರಸರನ್ನ ತಲುಪಿ ಈಗಲೂ ನಾಡ ಹಬ್ಬ ದಸರಾದಂದು
देवी चामुंडेश्वरी कुल्लिसिकोंडु मेरवणिगेयन्न सागलागुत्ते आ देवियन्न नोडोदिक्के चामुंडेश्वरियन्न नोडोदिक्के आदि देवतेयन्न कण्तुंबिकोळ्ळोदिक्के इडी विश्वदाद्यंत जनरु बर्तारे अदन्न कण्तुंबिकोळ्ळोदिक्के अंतने अनेक जनरु कायता इर्तारे देश विदेशगळिंद बर्तारे ई मैसूरु दसरद विचार आगिरबहुदु अथवा ई जंबू सवारिय विचारद बग्गे अनेकरु देश विदेशगळल्लू कूड इदर बग्गे मनेमातागिरुवंतद्दु इदर बग्गे अनेक लेखनगळन्नु बरेदिरुवुदन्न नावु ಗಮನಿಸಬಹುದು ಇನ್ನು ಮತ್ತೊಂದು ಕಡೆ ನಾವು ನೋಡೋದಾದ್ರೆ ನಿಮಗೆ ಎರಡು ದೃಶ್ಯಗಳು ತೋರಿಸ್ತಾ ಇದೀವಿ ವೇದಿಕೆ ಈಗಾಗಲೇ ಸಿದ್ಧ ಆಗಿದೆ ಇನ್ನೊಂದು ಕಡೆ ಈಗಾಗಲೇ ಅನೇಕ ಜನರು ಸಾರ್ವಜನಿಕರು ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಗೆ ಅವಕಾಶ ಇದೆ ಆದರೆ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡುವಂತ ಸಂದರ್ಭದಲ್ಲಿ ಯಾರಿಗೂ ಕೂಡ ಭಕ್ತರಿಗೆ ಅವಕಾಶ ಇಲ್ಲ ಹಾಗಾದ್ರೆ ಅಲ್ಲಿನ ಇನ್ನಷ್ಟು ಮಾಹಿತಿಯನ್ನ ಕೊಡೋದಿಕ್ಕೆ ನಮ್ಮ ರಿಪೋರ್ಟರ್ ಸುನಿಲ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸುನಿಲ್ ಈಗಾಗಲೇ ನಾವು ನೋಡಿದ್ವಿ ಸಿಎಂ ಆದಿಯಾಗಿ ಅನೇಕ ಸಚಿವರು ಆಗಿರಬಹುದು ಉಸ್ತುವಾರಿ ಸಚಿವರು ಹಾಗೇನೇ ಅಲ್ಲಿ